ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪರೀಕ್ಷೆ ಚಲನ್ ಕಟ್ಟುವ ದಿನಾಂಕವನ್ನು ಮುಂದೂಡುವಂತೆ ಎಸ್ಎಫ್ಐ ಪ್ರತಿಭಟನೆ. ಅಂಬೇಡ್ಕರ್ ನಗರದಲ್ಲಿ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಮತ್ತು ನವ ವೃಂದಾವನ ಗಡ್ಡೆಯಲ್ಲಿ ವ್ಯಾಸರಾಜ ಮಠದವರಿಂದ ಮದ್ಯಾರಾಧನೆ. ವಾರ್ತೆಗಳ ವಿವರ. ಪ್ರಥಮ ವರ್ಷದ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ ಬಿಡುಗಡೆ ಹಾಗೂ ಪರೀಕ್ಷೆ ಚಲನ್ ಕಟ್ಟುವ ದಿನಾಂಕವನ್ನು ಮುಂದೂಡುವಂತೆ ಒತ್ತಾಯಿಸಿ ನಗರದ ಎಸ್ಕೆಎನ್ಜಿ ಕಾಲೇಜ್ ಮುಂದೆ ಎಸ್ಎಫ್ಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ ಬಿಡುಗಡೆ ಹಾಗೂ ಪರೀಕ್ಷೆ ಚಲನ್ ಕಟ್ಟುವ ದಿನಾಂಕವನ್ನು ಮುಂದೂಡುವಂತೆ ಒತ್ತಾಯಿಸಿ ನಗರದ ಎಸ್ಕೆಎನ್ಜಿ ಕಾಲೇಜ್ ಮುಂದೆ ಎಸ್ಎಫ್ಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಸಂಘಟನೆ ಜಿಲ್ಲಾಧ್ಯಕ್ಷ ಅಮರೇಶ್ ಕಡಗದ್ ಮಾತನಾಡಿ, ಪ್ರಥಮ ಸೆಮಿಸ್ಟರ್ ಪರೀಕ್ಷೆ ಕಟ್ಟಲು ಅಕ್ಟೋಬರ್ 7 ಕೊನೆಯ ದಿನವಾಗಿದ್ದು, ಆದರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ರಿಜಿಸ್ಟರ್ ನಂಬರ್ ನೀಡಿಲ್ಲ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ಅಂಚೆ ಇಲಾಖೆಯಲ್ಲಿ ತಾಂತ್ರಿಕ ದೋಷದಿಂದ ಆನ್ಲೈನ್ ವ್ಯವಸ್ಥೆ ಸ್ಥಗಿತವಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಗೊಂದಲ ಸೃಷ್ಟಿಯಾಗಿದ್ದು ಕೂಡಲೇ ಚಲನ್ ಕಟ್ಟುವ ದಿನಾಂಕವನ್ನು ಮುಂದೂಡಬೇಕು ಹಾಗೂ ರಿಜಿಸ್ಟರ್ ನಂಬರ್ ನೀಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸಂಘಟನೆಯ ಪದಾಧಿಕಾರಿಗಳಾದ ಬಾಳಪ್ಪ ಹುಲಿಹೈದರ್, ಶಿವಕುಮಾರ್, ಮರಿನಾಗ ಡಗ್ಗಿ ಸೇರಿದಂತೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದರು. ಕಾಲೇಜು ಪ್ರಾರಂಭವಾಗಿ ನವೆಂಬರ್ ತಿಂಗಳಲ್ಲಿ ಪ್ರಥಮ, ತೃತೀಯ ಮತ್ತು 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ನಡೆಸುತ್ತೇವೆ. ಅದರ ಅಂಗವಾಗಿ ಈಗಾಗಲೇ 3rd ಸೆಮ್ ಮತ್ತು 5th ಸೆಮ್ ವಿದ್ಯಾರ್ಥಿಗಳು ಪರೀಕ್ಷೆ ಶುಲ್ಕವನ್ನು ಕಟ್ಟುತ್ತಿದ್ದಾರೆ. BA, BCOM, BSC ವಿಭಾಗದ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ನಂಬರ್ ಬರಲಾರ ಕಾರಣಕ್ಕಾಗಿನೇ ಇವತ್ತು ಪರೀಕ್ಷೆ ಶುಲ್ಕ ಕಟ್ಟಲಾರ್ದೇ ವಂಚಿತ ಆಗ್ತಿದ್ದಾರೆ. ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿಗಳು ಇದೇ ತಿಂಗಳು 7ನೇ ತಾರೀಕು ಕೊನೆಯ ದಿನಕ್ಕೂ ನಿಗದಿಪಡಿಸಿರೋದ್ರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ದು ಆತಂಕವಾಗಿದೆ. ಆ ಒಂದು ಕಾರಣಕ್ಕಾಗಿನೇ ಇವತ್ತು ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ಕಾಲೇಜಿನಿಂದ ಪ್ರತಿಭಟನೆ ಮಾಡುವ ಮೂಲಕ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಒತ್ತಾಯ ಮಾಡಿದೆ ಅಂತ ಅಂದರೆ, ಕೂಡಲೇ ಇರ್ತಕ್ಕಂಥ 7ನೇ ತಾರೀಕಿನ ದಿನಾಂಕಿದೆ ಅದು ಕನಿಷ್ಠ 15ನೇ ತಾರೀಕುವರೆಗೆ ಇದೇ ತಿಂಗಳು 15ನೇ ತಾರೀಕುವರೆಗೂ ವಿಸ್ತರಣೆ ಆಗಬೇಕು. ಒಂದು ಎರಡನೇದಾಗಿ ಈಗ ಇವತ್ತನೇ ಎಲ್ಲ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ನಂಬರ್ ಬಿಡುಗಡೆ ಆಗಬೇಕು ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕಾನ್ವಿಕೇಶನ್ ಫೀ ಹೆಸರಲ್ಲಿ ಸುಮಾರು 6 ರೂಪಾಯಿವರೆಗೆ ಶುಲ್ಕ ವಸೂಲು ಮಾಡ್ತಾರೆ. ಅದು ವಿದ್ಯಾರ್ಥಿಗಳಿಗೆ ಆಯ್ಕೆ ಕೊಡಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆ ಮೂಲಕ ಎಸ್ಎಫ್ಐ ಸಂಘಟನೆ ಒತ್ತಾಯ ಮಾಡ್ತೀವಿ. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆಯಿಂದ ವೆಂಕಟಗಿರಿ ಹಾಗೂ ದಾಸನಾಳ್ ಗ್ರಾಮದಲ್ಲಿ ಡೆಂಗ್ಯೂ ನಿಯಂತ್ರಣ ಕುರಿತು ಜಾಗೃತಿ ಮೂಡಿಸಲಾಯಿತು. ಮೊದಲು ಇದು ಈಡಿಸ್ ಸೊಳ್ಳೆಯಿಂದ ಜನರಿಗೆ ಕಚ್ಚುವುದರಿಂದ ಇದು ಬರುತ್ತದೆ. ಈಡಿಸ್ ಸೊಳ್ಳೆಯಿಂದ ಡೆಂಗೂ ಬರ್ಬೋದು, ಚಿಕನ್ ಗುನ್ಯೂ ಬರ್ಬೋದು. ಇಲ್ಲಿ ಡೆಂಗ್ಯೂ ಜ್ವರದ ಒಂದು ಸೊಳ್ಳೆ ಹಗಲು ಹೊತ್ತಿನಲ್ಲೇ ಕಡಿಯುತ್ತದೆ, ಇದು ರಾತ್ರಿ ಹೊತ್ತಿನಲ್ಲಿ ಕಡಿಯುವುದಿಲ್ಲ.
ಇದರ ಮೇನ್ ಲಕ್ಷಣಗಳು, ಡೆಂಗ್ಯೂ ಮೇನ್ ಲಕ್ಷಣಗಳು ಏನಪ್ಪ ಅಂದರೆ ಅಧಿಕ ಜ್ವರ, ತಲೆನೋವು, ಆಮೇಲೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಜಾಸ್ತಿ ಇರುತ್ತದೆ, ಆಮೇಲೆ ಮೈಕೈ ನೋವು ವಿಪರೀತವಾಗಿರ್ತದೆ, ಕೆಲವರಿಗೆ ಸಣ್ಣ ಗುಳ್ಳೆಗಳು ರ್ಯಾಶಸ್ಗಳು ಹೇಳ್ತಿರ್ತವೆ. ಇಂಥವು ತಕ್ಷಣ ಇದ್ದಲ್ಲಿ ನಮ್ಮ ಆರೋಗ್ಯ ಇಲಾಖೆಗೆ ಬಂದು ರಕ್ತ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತೆ. ಆಮೇಲೆ ಇದನ್ನು ಮೇನ್ ತಡೆಗಟ್ಟಬೇಕಂದ್ರೆ ನಮ್ಮಲ್ಲಿ ಆರೋಗ್ಯ ಇಲಾಖೆ ಇದೆ, ಆಮೇಲೆ ಗ್ರಾಮ ಪಂಚಾಯಿತಿ ಇದೆ, ನಗರಸಭೆ ಇದೆ, ಪುರಸಭೆಗಳು, ಇದರಲ್ಲಿ ನಾನಾ ವರ್ಕರ್ಗಳು ಇದರಲ್ಲಿ ಕೆಲಸ ಮಾಡುತ್ತಾರೆ. ಇದನ್ನು ಮೇನ್ ತಡೆಗಟ್ಟಬೇಕಂದ್ರೆ ಇದು ಮೇನ್ ಎದರಿಂದ ಬರ್ತದಪ್ಪ ಅಂದರೆ ನಿಂತ ನೀರನ್ನು ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಆಮೇಲೆ ಮನೆಯಲ್ಲಿ ವಾರದಾಗ ಒಂದು ಎರಡು ಸಲ ನೀರಿನ ಒಂದು ತೊಟ್ಟೆಗಳನ್ನು ಬದಲಾವಣೆ ಮಾಡಿ ಮತ್ತು ಅದನ್ನ ಅವುಗಳನ್ನು ಒರೆಸಿ ಮತ್ತು ನೀರು ತುಂಬಿ ಮತ್ತು ಮುಚ್ಚಿ ಚೆನ್ನಾಗಿ ಮುಚ್ಚುವುದರಿಂದ ಇದನ್ನು ತಡೆಗಟ್ಟಬಹುದು. ಮತ್ತು ಕೆಲವು ಮಳೆ ಹೊರಗಡೆ ಮಳೆಯಿಂದನೂ ಕಾರಣ ಆಗ್ಬೋದು. ಮಳೆಯಲ್ಲಿ ಅಂದರೆ ಟೈರ್ ನಿಂತ ಟೈರ್ಗಳಲ್ಲಿ ನೀರು ತುಂಬಿಕೊಂಡಿದ್ರೆ, ಆಮೇಲೆ ಹೂ ಕುಂಡಲಗಳಲ್ಲಿ ನೀರು ತುಂಬಿಕೊಂಡಿದ್ರೆ ಅಂಥವುಗಳನ್ನು ನಾವು ನೀರು ತೆಗೆದು ಸ್ವಚ್ಛ ಮಾಡಬೇಕಾಗತ್ತೆ. ಆಮೇಲೆ ಇದನ್ನು ಮೇನ ತಡೆಗಟ್ಟಬೇಕಂದ್ರೆ ನಾವು ಸಾಯಂಕಾಲ ಹೊತ್ತು ಸೊಳ್ಳೆ ಪದರೆಗಳನ್ನು ಯೂಸ್ ಮಾಡಬೇಕಾಗತ್ತೆ, ಮೈ ತುಂಬ ಬಟ್ಟೆಗಳನ್ನು ಧರಿಸಬೇಕಾಗತ್ತೆ, ಆಮೇಲೆ ಬೇವಿನ ಸೊಪ್ಪೆಯನ್ನು ಹಾಕಬೇಕಂತಂದು ಹಾಕಿಕೊಳ್ಳುವುದರಿಂದ ಈ ಥರ ಮಾಡುವುದರಿಂದ ತಡೆಗಟ್ಟಬೋದು ಡೆಂಗ್ಯೂ ಜ್ವರವನ್ನು. ಇದು ಮೇನು ನಮ್ಮಲ್ಲಿ ಇದು ಗೌರ್ಮೆಂಟ್ದಲ್ಲಿ ಯಾವುದೇ ರೀತಿ ಪಾಸಿಟಿವ್ ಬಂದಿಲ್ಲ. ಗಂಗಾವತಿ ನಗರದ 23ನೇ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿ ಶಾಸಕರ ಅನುದಾನದಲ್ಲಿ ಕುಡಿಯುವ ನೀರಿನ ಕಾಮಗಾರಿಗೆ ನಗರಸಭೆ ಮಾಜಿ ಅಧ್ಯಕ್ಷ ಶಾಮಿದ್ ಮನಿಯಾರ್ ಚಾಲನೆ ನೀಡಿದರು. ಗಂಗಾವತಿ ನಗರದ 23ನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿ ಶಾಸಕರ ಅನುದಾನದಲ್ಲಿ ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಗಂಗಾವತಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಶಾಮಿದ್ ಮನಿಯಾರ್ ಮತ್ತು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗರಾಜ್ ನಂದಾಪುರ್ ಅವರುಗಳು ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆ ಚಾಲನೆ ನೀಡಿದರು. ಅಂಬೇಡ್ಕರ್ ನಗರದ ಪ್ರಗತಿಪರ ಯುವ ಮುಖಂಡರುಗಳಾದ ಹನುಮಂತ ಹಾಗೂ ಬಾಲು ಅವರುಗಳು ಸೇರಿದಂತೆ ಅನೇಕ ಗಣ್ಯರು ಮತ್ತು ಮಹಿಳೆಯರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. 3ನೇ ವಾರ್ಡಿನಲ್ಲಿ ಒಂದು ಕುಡಿಯ ನೀರು ಸಮಸ್ಯೆ ಇತ್ತು. ಇಲ್ಲಿಯ ಪ್ರಮುಖರು ಯುವಕರಾದ ಹನುಮಂತ ಮತ್ತು ಸೋಮನಾಥ್ ಸಿಕಂದರ್ ಇವೆಲ್ಲರೂ ಸೇರಿ ನಮ್ಮ ಗಮನಕ್ಕೆ ತಂದಾಗ ಸ್ಕೇರ್ ಸಿಟಿ ಅನುದಾನ, ಸ್ಕೇರ್ ಸಿಟಿ ಅಂದರೆ ಟ್ರಾನ್ಸ್ಪೋರ್ಟ್ ಕಮಿಟಿ ಅಂತೇಳಿ ಇರ್ತೈತೆ, ಶಾಸಕರ ಅನುದಾನದಲ್ಲಿ ಅಡಿಯಲ್ಲಿ ಬರ್ತದೆ. ಅದರಲ್ಲಿ ಒಟ್ಟು ಪೈಪ್ ಲೈನ್ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಶೌಚಾಲಯ ರಿಪೇರಿಯೂ ಸಹ ನಾವು ಮಾಡಿದ್ದೀವಿ. ಆನಂತರ ಮತ್ತು ಈ ಜುಲೈನಗರ್ನಿಂದ ಈ ಕಂಠದಾಸ ಸರ್ಕಲ್ ರೋಡ್ ಎಲ್ಲ ಪೂರ ಹದಗೆಟ್ಬಿಟ್ಟಿತ್ತು. ಮಾನ್ಯ ಶಾಸಕರು 2 ಕೋಟಿ ಅನುದಾನವನ್ನು ನೀಡಿ ಇವತ್ತು ಆ ರೋಡನ್ನು ಸಹ ನಾವು ದುರಸ್ತಗೊಳಿಸ್ತಾ ಇದ್ವಿ. ಆನಂತರ ಇನ್ನೂ ಅನೇಕ ಈ ವಾರ್ಡಿನಲ್ಲಿ ಭಾಳಷ್ಟು ಸಮಸ್ಯೆ ಇದ್ದಾವೆ. ಯಾಕಂದರೆ ಈಗ ನಾವು ಪಕ್ಕದಲ್ಲೇ ಇರ್ತೇನೆ, ನೋಡ್ತಾ ಇರ್ತೀವಿ, ಈಗ ನಮ್ಮ ವಾರ್ಡ್ನಲ್ಲಿ ಏನು ಸಮಸ್ಯೆ ಇಲ್ಲ, ಇಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಆದಷ್ಟು ನಾನು ಸಹ ಈ ವಾರ್ಡಿನಲ್ಲಿ ಈ ಯುವಕರು ಬಂದಾಗ ನಾನು ಪರಿಗಣಿಸಿ ವಾರ್ಡಿನ ಏನಾರು ಇರಲಿ ಮೂಲಭೂತ ಸೌಕರ್ಯಗಳಿಗೆ ನಾನು ಆದ್ಯತೆಯನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ರಸ್ತೆ ಆಯ್ತು ಮತ್ತು ಚರಂಡಿಗಳಾಯಿತು ಎಲ್ಲ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಕುಡಿಯೋ ಪೈಪ್ ಲೈನನ್ನು ನಾವು ಗುಣಮಟ್ಟದ ಕಾಪಾಡ್ರಿ, ನೀವೆಲ್ಲ ಯುವಕರು ಇದ್ದೀರಿ ಮುಂದೆ ನಿಂತು ಕೆಲಸ ತಗೊಳ್ರಿ. ನೀರು ಮತ್ತೆ ಪ್ರೆಷರ್ ಬಂದಿಲ್ಲ ಅಂದರೆ ಜನ ಬಂದಾರ ಪೂಜೆ ಮಾಡುವಾಗ ನೀರು ಬಂದಿಲ್ಲ ಅಂತಕ್ಕಂಥದ್ದು ನಮ್ಮ ಮೇಲೆ ಆರೋಪಗಳು ಬರಬಾರ್ದು. ತಕ್ಷಣ ತಾವು ನೀರು ಬಂದಿಲ್ಲ ಅಂದರೆ ನಮಗೆ ತಿಳಿಸಿ ಮತ್ತೆ ನಾವು ಪುನಃ ಬಂದು
ಅಧಿಕಾರಿಗಳಿಗೆ ಹೇಳಿ ಪೈಪ್ಲೈನ್ ಅಧಿಕಾರಿಗೆಲ್ಲ ಕರೆಸಿ ನಾವು ವಾಟರ್ ಸಪ್ಲೈರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಗಂಗಾವತಿ ನಗರದ ವಾರ್ಡ್ ನಂಬರ್ 23ರಲ್ಲಿ ನನ್ನ ಶಮೀನ್ ಮನಿಯಾರಣ್ಣ ಅವರು ಇವತ್ತೇನು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತಾರೆ ಹಾಗೂ ಈ ಗಂಗಾವತಿ ನಗರಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಮನೆ ಇಕ್ಬಾಲ್ ಅನ್ಸಾರಿ ಸಾಹೇಬರು ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕಣ್ಣೆದುರಿಗೆ ಕಾಣತಕ್ಕಂಥ ಕಾಮಗಾರಿಗಳು ಗಂಗಾವತಿ ನಗರದಲ್ಲಿ ಅತಿ ವೇಗವಾಗಿ ಈಗ ಚಾಲನೆಗಳು ದೊರೆತಿದ್ದು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಅಂಬೇಡ್ಕರ್ ನಗರದಲ್ಲಿ ನೀರಿಂದ ಎಷ್ಟು ಭಾಳ ತ್ರಾಸಿದೆ ಅಂತಂದ್ರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಪರಿಸ್ಥಿತಿ ಅಷ್ಟು ಗಂಭೀರ ಇದೆ. ಲಾಸ್ಟ್ ಲೈನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲರೂ ನೀರು ತರಬೇಕಂದ್ರೆ ಆ ರೋಡ್ ದಾಟಿ ಆ ಕಡೆ ಹೋಗ್ಬೇಕು. ಹೋಗೋ ಸಂದರ್ಭದೊಳಗೆ ಒಂದು ಸಂದರ್ಭದೊಳಗೆ ಆಕ್ಸಿಡೆಂಟ್ ಆಗೋ ಸಂಭವನೂ ಒಂದಿತ್ತು. ಬಸಮ್ಮ ಅಂತ ಇಲ್ಲಿ ಅಕ್ಕ ಇದ್ದಾರೆ ಅವರು, ಆಕ್ಸಿಡೆಂಟ್ ಆಗಿ ಆಗೋ ಚಾನ್ಸಸ್ ಇತ್ತು. ಅದನ್ನೆಲ್ಲ ನಾವು ಮನಗಂಡು ಒಂದು ಎರಡು ಸಲ ಹೋರಾಟ ಮಾಡಿದ ಸಂದರ್ಭದೊಳಗೆ ಶಾಮೀಂದ್ರಣ್ಣ ಅವರು ಅದಕ್ಕೆ ಸ್ಪಂದಿಸಿ ನಮಗೆ ಅನುಕೂಲ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಇಲ್ಲಿರ್ತಕ್ಕಂಥ ಕೌನ್ಸಿಲರ್ ಏನಿದ್ರಲ್ಲ ಕೆ ವೆಂಕಟೇಶ್ ಅವರು ಯಾವುದು ಎಷ್ಟು ಹೋಗಿ ಫೋನ್ ಮಾಡಿದ್ರು, ಅವ್ರ ಮನೆ ಹತ್ರ ಹೋಗಿ ವಿಚಾರ ಮಾಡಿದ್ರು, ಹೆಣ್ಮಕ್ಳೆಲ್ಲ ಹೋಗಿ ವಿಚಾರ ಮಾಡಿದ್ರು, ಅವ್ರನ್ನ ಕರೆಸಿ ನಾವು ಇಲ್ಲಿ ಕೇಳಿದ್ರು ಕೂಡ ಅವ್ರು ಯಾವುದೇ ರೀತಿಗೆ ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಹಂಗಾಗಿ ನಾವು ಶಾಮೀಂದ್ರಣ್ಣ ಹತ್ರ ಒಂದು ಸ್ವಲ್ಪ ಹಿಂಗೆ ಐತ್ರಿ ಸರ್ ಅಂತೇಳಿ ಒಂದು ಎರಡು ಮೂರು ಸಲ ಅವ್ರ ಹತ್ರ ವಿನಂತಿ ಮಾಡ್ಕೊಂಡಾಗ ಅದೇನೇ ತಪ್ಪ ನಾವು ಮುಂದೆ ನಿಂತ್ಕೊಂಡು ಮಾಡಿಸ್ತೀನಿ ಅಂತೇಳಿ ನಮಗೆ ಅನುಕೂಲ ಮಾಡಿ ಭರವಸೆ ಕೊಟ್ಟರು. ಆ ಭರವಸೆ ಪ್ರಕಾರನೇ ಇವತ್ತು ನಮಗೆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಕಾಮಗಾರಿ ಎಲ್ಲ ಜನರಿಗೆ ಎಲ್ಲರಿಗೂ ಒಂದು ಒಳ್ಳೆ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ, ಆಗಿ ಅವರು ನೆನೆಸಂತ ಆಗಲಿ ಅಂತ ಹೇಳ್ತಾ. ಗಂಗಾವತಿ ತಾಲೂಕಿನ ಆನೆಗೊಂದಿಯ ನವ ವೃಂದಾವನ ಗಡ್ಡೆಯಲ್ಲಿ ವ್ಯಾಸರಾಜ ಮಠದವರಿಂದ ಮಧ್ಯಾರಾಧನೆ ಪೂಜೆ ನಡೆಯಿತು. ಪರೀಕ್ಷೆ ಚಲನ್ ಕಟ್ಟುವ ದಿನಾಂಕವನ್ನು ಮುಂದೂಡುವಂತೆ ಎಸ್ಎಫ್ಐ ಪ್ರತಿಭಟನೆ. ಅಂಬೇಡ್ಕರ್ ನಗರದಲ್ಲಿ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಮತ್ತು ಗಡ್ಡಿಯಲ್ಲಿ ವ್ಯಾಸರಾಜ ಮಠದವರಿಂದ ಮದ್ಯಾರಾಧನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.